ಅನೇಕ ರಾಜಕೀಯ ಕಾರಣಗಳು ಸಾಂಸ್ಕೃತಿಕ ಮಾತ್ರವೇ ಅಲ್ಲ ರಾಜಕೀಯ ಕಾರಣಗಳು ಇತ್ತೀಚೆಗೆ ಬಂದಿರೋದ್ರಿಂದ ನನ್ನಂಥವ್ರನ್ನ ಬಳಸ್ಕೊಳ್ಳೋದೇ ಇಲ್ಲ ಅಂತಂದರೆ ಆಶ್ಚರ್ಯ ಏನೂ ಇಲ್ಲವೇ ಇಲ್ಲ. ಅಲ್ಲಿ ಎತ್ತರವಾದ ಹೆಂಚಿನ ಮನೆಗಳಿರ್ತಾವಲ್ಲ ಆ ಥರದಲ್ಲಿ ಪ್ರತ್ಯೇಕವಾಗಿರಬೇಕು. 22 ದಿವಸದ ಕಿರಿಯ ನಟ ಈ ಮನೆಯಲ್ಲಿ, ನಾನು ಹಿರಿಯ, ನಂತರ ಇವನು, ಕೊನೆಗೆ ಇವನು. ನಮಸ್ಕಾರ, ನಾನು ತುಂಗಾರೇಣುಕ. ಇತ್ತೀಚೆಗೆ ರಂಗಭೂಮಿ ಮತ್ತು ಚಿತ್ರರಂಗದಲ್ಲಿ ಹೆಸರಾಗಿದ್ದ ಲೋಹಿತಾಶ್ವ ಅವರು ತೀರ್ಕೊಂಡ್ರು. ಮೊದಲಿಗೆ ಅವರ ಆತ್ಮಕ್ಕೆ ಭಗವಂತ ಶಾಂತಿ ಕೊಡಲಿ ಅಂತ ಕೇಳ್ಕೊತೀನಿ. ಲೋಹಿತಾಶ್ವರ ಮಗ ಶರತ್ ಲೋಹಿತಾಶ್ವ ಕೂಡ ತುಂಬ ಒಳ್ಳೆ ಕಲಾವಿದ, ಖಳನಾಯಕ, ಜಗತ್ತು ಮೆಚ್ಚುವಂಥ ನಟ. ಅವರು ತಂದೆ ಮತ್ತು ಮಗ ಇಬ್ಬರು, ಅವರು ಯಾವುದಕ್ಕೆ ತುಂಬ ಹೆಸರು ಅಂದರೆ ಅವರ ಕಂಠ, ಕಂಚಿನ ಕಂಠ ಅಂತಾರಲ್ಲ ಹಾಗೆ. ಲೋಹಿತಾಶ್ವ ಅವರು ಇಂಗ್ಲೀಷ್ ಲೆಕ್ಚರರ್ ಆಗಿದ್ದರು, ಅವರ ಕನ್ನಡ ಪಾಂಡಿತ್ಯ ತುಂಬ ದೊಡ್ಡದು. ನಾವು ರಂಗಭೂಮಿಯಿಂದ ಬಂದಿರೋದಕ್ಕೆ ನಾವು ಹೀಗಿದ್ದೀವಿ ಅಂತ ಹೇಳ್ತಾ ಇದ್ರು. ಅತ್ಯಂತ ಸ್ವಚ್ಛ ಕನ್ನಡ, ಸ್ಪಷ್ಟ ಕನ್ನಡ. ಅವರು ತುಂಬ ಸ್ವಾಭಿಮಾನಿ, ಯಾರಿಗೂ ಸೋಲದಂಥ, ತನ್ನದೇ ಒಂದು ದಾರಿಲಿ ನಡೆಯೋಂಥ ವ್ಯಕ್ತಿ. ಅದೇ ಒಂದು ಸಾರಿ ಅವ್ರ ಚಿತ್ರರಂಗದಲ್ಲಿ ಅವ್ರಿಗೆ ಕಷ್ಟ ಆಯ್ತೇನೋ ಅಂತ ಇತ್ತೀಚೆಗೆ ಅನಿಸುತ್ತೆ. ಯಾಕೆಂದರೆ ಈ ಬಣ್ಣದ ಲೋಕದಲ್ಲಿ ಕೆಲವು ಇಂಥದೆಲ್ಲ ನಡೆಯಲ್ಲ. ಹಾಗಾಗಿ ಆದರೂ ಅವರು 500 ಸಿನಿಮಾಗಳಲ್ಲಿ ಮಾಡಿದ್ದಾರೆ. ನಿಜವಾಗ್ಲೂ ಅದು ಆಶ್ಚರ್ಯ ತರುತ್ತೆ. ಲೋಹಿತಾಶ್ವ ಅವ್ರಿಗೆ ಎಷ್ಟೊಂದು ಜನ ಕೇಳ್ತಾ ಇದ್ರಂತೆ, ನೀವು ನಿಜವಾಗ್ಲೂ ಪೊಲೀಸ್ ಕಮಿಷನರ ನೀವು ಅಂತ. ಪೊಲೀಸ್ ಕಮಿಷನರ್ ಪಾತ್ರ ಅಂಥದ್ದೆಲ್ಲ ಅವ್ರಿಗೆ ಎಷ್ಟು ಚೆನ್ನಾಗಿ ಒಪ್ತಾ ಇತ್ತು ಅಂದರೆ ಆ ಗತ್ತು, ಆ ಗೈರತ್ತು ಎಲ್ಲ ಹಂಗೆ ಅನ್ನಿಸ್ಬಿಡೋದು ನೋಡೋರಿಗೆ. ಶರತ್ ಕೂಡ ಹಾಗೆ, ಅವರು ತುಂಬ ಒಳ್ಳೆ ನಟ. ಎಂಥೆಂಥ ಸಿನಿಮಾಗಳಲ್ಲಿ ಅವ್ರ ವಯಸ್ಸಿಗೆ ಮೀರಿದ ಪಾತ್ರಗಳನ್ನೆಲ್ಲ ಮಾಡಿದ್ದಾರೆ. ಆದರೂ ಶರತ್ ಅವ್ರನ್ನ ಕೂಡ ಈ ಚಿತ್ರರಂಗ ಸರಿಯಾಗಿ ಬಳಸ್ಕೊಂಡಿಲ್ಲ ಅಂತ ನಮಗನ್ಸುತ್ತೆ. ನಮಗೆ ಅಲ್ಲ, ಇದು ಲೋಹಿತಾಶ್ವ ಅವ್ರಿಗೂ ಈ ಕೊರಗಿತ್ತು, ಶರತ್ ಅವ್ರಿಗೂ ಇದಿದೆ. ಅವರೇನಾದರೂ ಬೇರೆ ಭಾಷೆಗೆ ಹೋಗಿದ್ರೆ ಇವತ್ತು ಎಲ್ಲೋ ಇರ್ತಾಯಿದ್ರು ನಿಜವಾಗ್ಲೂ. ಆದರೂ ನಮ್ಮ ಚಿತ್ರರಂಗ ಅವ್ರನ್ನ ಇನ್ನೂ ಚೆನ್ನಾಗಿ ಬಳಸ್ಕೋಬೇಕು ಅಂತ ನನಗನ್ಸುತ್ತೆ. ನನಗೆ ಅಂತ ಅಲ್ಲ, ಅದು ಎಲ್ಲರ ಅಭಿಪ್ರಾಯ ಕೂಡ. ಅವರು ಕೂಡ ತಂದೆಯಂತೆ ತುಂಬ ಸ್ವಾಭಿಮಾನಿ. ನಾನು 2006-07 ಅನಿಸುತ್ತೆ, ಆವಾಗ ಹೊಸದಾಗಿ ಮನೆ ಕಟ್ಟಿದ್ರು, ಭದ್ರ ಅಂತ ಆ ಮನೆ ಹೆಸರಿಟ್ಟಿದ್ರು. ಭದ್ರ ಅಂದರೆ ಭದ್ರವಾಗಿರೋದು ಅಂತ. ಆಮೇಲೆ ಲೋಹಿತಾಶ್ವ ಅವ್ರ ತಾಯಿ ಹೆಸರು ಭದ್ರಕಾಳಮ್ಮ ಅಂತ, ಹಾಗಾಗಿ ಈ ಹೆಸರಿಟ್ಟಿದ್ದೀವಿ ಅಂತ ಹೇಳಿದ್ರು. ನವನಾಥ್ ಕಾನಡೆ, ಶಂಕರ್ ಕಾನಡೆ ಅಂತ ಇಬ್ಬರು ವಾಸ್ತುಶಿಲ್ಪಿಗಳು. ಆವಾಗ ತುಂಬ ಜನ ಈ ಥರ ಕಲಾವಿದರಿಗೆ ಮನೆ ಕಟ್ಟಿಕೊಟ್ರು, ಅದರಲ್ಲಿ ಇವ್ರ ಮನೆ ಕೂಡ ಒಂದು. ಅದೆಷ್ಟು ಆರ್ಟಿಸ್ಟಿಕ್ಕಾಗಿ ಎಷ್ಟು ಚೆನ್ನಾಗಿತ್ತು ಅಂದರೆ, ಗ್ರಾಮೀಣ ಮನೆ ಥರ ಇರಬೇಕು ಅಂತ ತುಂಬ ಆಸೆ ಪಡೋರಂತೆ ಲೋಹಿತಾಶ್ವ ಅವರು. ಅದಕ್ಕೆ ತಕ್ಕಂಗೆ ಆ ಮನೆ ಇತ್ತು. ಆ ಮನೇಲಿ ಅವ್ರ ಮಗ, ಮಗಳು, ಇನ್ನೊಬ್ಬ ಮಗ ಎಲ್ಲ ಇದ್ದರು. ನಾವು ಹೋದಾಗ ಅವ್ರ ಮಗಳಿಗೆ ಡೆಲಿವರಿ ಆಗಿತ್ತು. ಶರತ್ ಮದುವೆ ಆಗಿ 1-2 ವರ್ಷ ಆಗಿತ್ತು, ಅವಾಗಿನ್ನೂ ಶರತ್ ಅವ್ರಿಗೆ ಮಕ್ಕಳಿರಲಿಲ್ಲ. ಅವ್ರು ಎಷ್ಟು ಚೆನ್ನಾಗಿ ಮಾತಾಡಿದರು. ಆಮೇಲೆ ಲೋಹಿತಾಶ್ವ ಅವರೇ ನಮಗೆ ಅಕ್ಕಿ ರೊಟ್ಟಿ ಮತ್ತು ನನಗೆ ನೆನಪಿರಂಗೆ ಬದನೆಕಾಯಿ ಪಲ್ಯ ಮಾಡಿದರು. ಅವರೆಷ್ಟು ಒಳ್ಳೆ ಕುಕ್ಕು. ಆಮೇಲೆ ಅವ್ರು ಎಂಥ ಆತಿಥ್ಯ ಅವ್ರದ್ದು ಅಂದರೆ ತುಂಬ ಸಿಂಪಲ್ ಅವರು, ಬಟ್ ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಂದರೆ, ಅವತ್ತು ಇಡೀ ದಿನ ಅವ್ರ ಮನೇಲಿ ನಾವು ತುಂಬ ಎಂಜಾಯ್ ಮಾಡಿದ್ವಿ, ತುಂಬ ತುಂಬ ಖುಷಿಪಟ್ವಿ. ಇವತ್ತು ಅವರಿಲ್ಲ, ಇವಾಗ ನಾನು ಆ ಎಪಿಸೋಡ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಬಟ್ ಶರತ್ತು ಈ ಚಿತ್ರರಂಗದಲ್ಲಿ, ಕನ್ನಡ ಚಿತ್ರರಂಗದಲ್ಲಿ ಬೇರೆ ಭಾಷೆಗೂ ಹೋಗಿ ಅವ್ರು ತುಂಬ ಮಿಂಚಬೇಕು, ಅವ್ರ ಪ್ರತಿಭೆಗೆ ತಕ್ಕಂಥ ಪಾತ್ರಗಳು ಸಿಗಬೇಕು, ಅವಾಗಾದರೂ ಅವ್ರ ತಂದೆ ಆತ್ಮ ಸಂತೋಷ ಪಡುತ್ತೆ ಅಂತ ನನಗೆ ಹೇಳ್ತೀನಿ. ಬನ್ನಿ ಇವಾಗ ಆ ಭದ್ರ ನೋಡಿ, ನೀವು ಅವ್ರ ಮಾತುಗಳನ್ನು ಕೇಳಿ.
ಇ ಟಿವಿ ವೀಕ್ಷಕರೆಲ್ಲರಿಗೂ ನಮ್ಮ ನಮಸ್ಕಾರಗಳು. ಈ ದಿನ ನಮ್ಮ ಮನೆ ಮತ್ತು ನಮ್ಮ ಮನವನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ನಿಮಗೆಲ್ಲರಿಗೂ ಗೊತ್ತೇ ಇದೆ, ನಮ್ಮ ತಂದೆಯವರಾದ ಶ್ರೀ ಲೋಹಿತಾಶ್ವ ಅವರು, ನನ್ನ ತಾಯಿ ವತ್ಸಲ ಲೋಹಿತಾಶ್ವ, ನನ್ನ ತಂಗಿ ವಿನಯ ಕುಮಾರಿ ಮತ್ತು ನನ್ನ ತಮ್ಮ ಟಿ ಎಲ್ ರಾಹುಲ್, ಇವಳು ನನ್ನ ಹೆಂಡತಿ ಸುಚಿತ್ರ. ಇದರ ಜೊತೆಗೆ ನಮ್ಮೆಲ್ಲರ ಜೊತೆಗೆ ಇನ್ನೊಬ್ಬ ಹೊಸ ಅತಿಥಿ ಈ 20 ದಿವಸದ ಕೆಳಗೆ ಬಂದಿದ್ದಾನೆ, ಅದು ನನ್ನ ತಂಗಿಯ ಪಾಪು ಗಂಡು ಮಗು. ಅನಿಕೇತನ ಹೆಸರಿಟ್ಟಿಲ್ಲ, ಅನಿಕೇತನ ಅಂತ ಇಡಬೇಕು ಅಂತ ಯೋಚನೆ ಮಾಡಿಕೊಂಡಿದ್ವಿ. 22 ದಿವಸದ ಕಿರಿಯ ನಟ ಈ ಮನೆಯಲ್ಲಿ, ನಾನು ಹಿರಿಯ, ನಂತರ ಇವನು, ಕೊನೆಗೆ ಇವನು. 3 ವಾರದ ಹಿಂದೆ ತಾತ ಆಗಿದ್ದೀರಿ, ಹೇಗೆ ಅನ್ನಿಸ್ತಾ ಇದೆ? ಮಜಾ ಅನ್ನಿಸ್ತಾ ಇದೆ. 25 ದಿವಸಗಳ ಹಿಂದೆ ಈತ ಬಂದ, ನನ್ನನ್ನು ತಾತ ಮಾಡ್ದ, ದಿ ಯಂಗೆಸ್ಟ್ ಆ್ಯಕ್ಟರ್ ಇನ್ ಮೈ ಹೌಸ್. ಇವನು ಬಂದ ಮೇಲೆ ಇಡೀ ಜಗತ್ತಿನ ಮಕ್ಕಳನ್ನು ನೋಡೋ ಧಾಟಿನೇ ಚೇಂಜ್ ಆಗಿಬಿಟ್ಟಿದೆ ನನಗೆ. ಎಲ್ಲ ಮಕ್ಕಳು ಎಷ್ಟು ಮುದ್ದಾಗಿವೆ ಅನ್ಸ್ಲಿಕ್ಕೆ ಶುರುವಾಗಿದೆ. ವಿನಿ ಅವರೇ, ನಿಮ್ಮವರು ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ನೀವು ವರ್ಕ್ ಮಾಡ್ತಾ ಇದ್ರಾ? ನಾನು 3 ವರ್ಷ ಇಂಗ್ಲೀಷ್ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ನಂತರ ಅಭಿಜಿತ್ ಸಹ ಇವರ ಜೊತೆ ಮದುವೆ ಆಯಿತು. ನಾವು ಈಗ ಸದ್ಯದಲ್ಲಿ ಬಹರೇನಲ್ಲಿ ವಾಸವಾಗಿದ್ದೇವೆ. ಅವರು ಬಹರೇನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ನಾನು ಬಾಣಂತನಕ್ಕೋಸ್ಕರ ಅಮ್ಮನ ಮನೆಗೆ ಬಂದಿದ್ದೀನಿ. ಮಗು ಬಂದ ಮೇಲೆ ಮನೆಯಲ್ಲಿ ಏನು ಬದಲಾವಣೆ ಕಾಣ್ತಾ ಇದೆ? ಮಗು ಬಂದಮೇಲೆ ತುಂಬ ಡಿಸಿಪ್ಲಿನ್ ಆಗಿದೆ ಮನೆಯಲ್ಲಿ. ಪ್ರತಿಯೊಬ್ಬರು ಹಾಗೆ ಶೂಸ್ ಸಮೇತ ಒಳಗಡೆ ಎಲ್ಲ ಓಡಾಡ್ತಾ ಇದ್ರು. ಈಗ ಎಲ್ಲರೂ ಶೂಸ್ ಬಿಚ್ಚಿ ಕೈಕಾಲುಗಳು ತೊಳ್ಕೊಂಡು ಬಂದ ತಕ್ಷಣ ಬಾತ್ರೂಮ್ಗೆ ಹೋಗಿ ಬಂದು ಮಗು ನೋಡೋ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸ್ವಲ್ಪ ಆದ ತಕ್ಷಣ ಎಲ್ಲರ ರೂಮಿಂದ ಬಂದುಬಿಟ್ಟು ಮಗುನ ಬಗ್ಗಿ ಬಗ್ಗಿ ನೋಡ್ತಾರೆ, ಯಾಕಲ್ತು ಅಂತ ಕೇಳ್ತಾರೆ. ತುಂಬ ಹೇಗೆ ಟೈಮು ಹೋಗ್ತಾ ಇದೆ ಅಂತಲೇ ಗೊತ್ತಾಗಲ್ಲ. ನಮಗೆ ಟಿವಿ ನೋಡೋ ಅಭ್ಯಾಸ ಅದೆಲ್ಲ ಮರೆತುಬಿಟ್ಟು ಬರೀ ಮಗುನಲ್ಲೇ ನಮ್ಮ ಕಾನ್ಸಂಟ್ರೇಷನ್ ಎಲ್ಲ ಮಗು ಕಡೆನೆ ಇಟ್ಬಿಟ್ಟಿದ್ದೀವಿ. ರಾಹುಲ್, ನೀವೇನು ಮಾಡ್ತಾ ಇದ್ದೀರಾ, ನಿಮಗೆ ಸಿನಿಮಾದಲ್ಲಿ ಆಸಕ್ತಿ ಇಲ್ವಾ? ನಾನು ಸದ್ಯಕ್ಕೆ ಒಂದು ಖಾಸಗಿ ಕಂಪ್ನಿಯಲ್ಲಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸಿನಿಮಾ ಸದ್ಯಕ್ಕೆ ಅಂತ ಆಲೋಚನೆಗಳೇನಿಲ್ಲ. ಸ್ಕೂಲು ಕಾಲೇಜು ದಿನಗಳಲ್ಲಿ ನಾಟಕ ಮಾಡಿದ್ದುಂಟು, ಸೀರಿಯಲ್ಗಳು ಮಾಡಿದ್ದುಂಟು. ಎಮ್ ಎಸ್ ಸತ್ಯುವರ ಸೀರಿಯಲ್ಗಳಲ್ಲಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಬರೆದಂಥ ಪ್ರತಿಧ್ವನಿಯಲ್ಲಿ ಮಾಡಿದ್ದುಂಟು. ಸದ್ಯದ ಪರಿಸ್ಥಿತಿಯಲ್ಲಿ ಸೀರಿಯಸ್ ಆಗಿ ನಟನೆಯನ್ನು ವೃತ್ತಿಯಾಗಿ ಮಾಡ್ಕೊಳ್ಳೋದು ಸಾಧ್ಯತೆಗಳು ಕಮ್ಮಿ. ಮುಂದೆ ಯಾವತ್ತಾದರೂ ಒಂದು ದಿವಸ ನಿರ್ದೇಶನ ಅಥವಾ ನಿರ್ಮಾಣ ಮಾಡಬೇಕು ಅನ್ನೋ ಅದಮ್ಯ ಆಸೆ ಅಂತೂ ಬಹಳ ಇದೆ. ನೀವೆಲ್ಲ ಫ್ರೀ ಇದ್ದಾಗ ಏನ್ ಮಾಡ್ತೀರಿ? ಎಲ್ಲರೂ ಬಿಸಿ ಇರ್ತೀರಾ, ಯಾವಾಗ ಒಟ್ಟಿಗೆ ಕೂತ್ ಕಾಲ ಕಳಿತೀರಿ? ಎಲ್ಲ ಮನೆಗಳಲ್ಲೂ ಹೇಗೆ ಕಾಲ ಕಳಿತಾರೋ ಹಾಗೆ ನಮ್ಮ ಮನೆಯಲ್ಲೂ ಕೂಡ ಕಾಲ ಕಳಿತೀವಿ. ಸಿನಿಮಾದವರು ಅಂತೇನು ವಿಭಿನ್ನವಾಗಿ ನಾವೇನು ಇದು ಮಾಡಕ್ಕೆ ಹೋಗಲ್ಲ. ಕೆಲ್ಸಗಳಿಗೆ ಹೋಗ್ತೀವಿ, ವೀಕ್ ಡೇಸ್ ಅಲ್ಲೆಲ್ಲ ಕೆಲ್ಸಗಳಿಗೆ ಹೋಗ್ತೀವಿ. ಶೂಟಿಂಗ್ ಇದ್ದಾಗ ನಾನು ಅಪ್ಪ ಶೂಟಿಂಗ್ ಹೋಗ್ತೀವಿ, ಅಮ್ಮ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮನೆ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ಭಾನುವಾರಗಳು ಎಲ್ಲ ಒಟ್ಟೊಟ್ಟಿಗೆ ಸೇರ್ತೀವಿ, ಒಟ್ಟೊಟ್ಟಿಗೆ ಕೂತ್ಕೊಂಡು. ನಮ್ಮಪ್ಪ ಒಳ್ಳೆ ಅಡುಗೆ ಭಟ್ರು, ಚೆನ್ನಾಗಿ ಅಡುಗೆ ಮಾಡ್ತಾರೆ, ಒಳ್ಳೊಳ್ಳೆ ವೆರೈಟೀಸು. ನನ್ನ ತಮ್ಮ ಸೂಪ್ ಮಾಡ್ತಾನೆ. ಹೀಗೆ ಕೂತ್ಕೊಂಡು ಎಲ್ಲ ಆವತ್ತಿನ ದಿವಸ ಲೀಜರ್ಲಿ ಆಗಿ ಕೂತು ಆರಾಮ್ಸೆ ಎಂಜಾಯ್ ಮಾಡ್ತಾ, ಈಗ ಇವನು ಬೇರೆ ಬಂದಿರೋದ್ರಿಂದ ಇವನಲ್ಲೇ ಎಲ್ಲ ಮಗ್ನರಾಗ್ಬಿಟ್ಟಿದ್ದೀವಿ. ಹೀಗೆ ನಮ್ಮ ಜೀವನ ಸಾಗ್ತಾ ಇದೆ. ರಂಗಭೂಮಿ ಹಿನ್ನೆಲೆ ಇರುವವರು ಸಿನಿಮಾ ರಂಗದಲ್ಲಿ ಬಹಳ ಬೇಗ ಬೆಳೀತಾ ಇದ್ರು. ಆದರೆ ಈಗ ಸಿನಿಮಾದಲ್ಲಿ ರಂಗಭೂಮಿಯವರ ಸಂಖ್ಯೆ ಮತ್ತು ಸಾಧನೆ ಇಳಿಮುಖವಾಗಿದೆ ಅಂತ ನಿಮ್ಗನ್ಸೋದಿಲ್ವೇ? ಒಬ್ಬ ಕಲಾವಿದನಿಗೆ ಸಂಬಂಧಪಟ್ಟ ಹಾಗೆ ರಂಗಭೂಮಿ ಮತ್ತು ಸಿನಿಮಾ ಇವೆರಡು ನಡುವೆ ಅಂತ ಹೆಚ್ಚಿನ ವ್ಯತ್ಯಾಸ ಏನೂ ಇಲ್ಲ. ಆದರೆ ಸಿನಿಮಾಕ್ಕೆ ಬರೋದಕ್ಕೂ ಮುಂಚೆ ರಂಗಭೂಮಿಯಲ್ಲಿ ಒಂದಷ್ಟು ಅನುಭವನ ಪಡ್ಕೊಂಡಿರ್ತಕ್ಕಂಥ ಮನುಷ್ಯನಿಗೆ ಸಿನಿಮಾದಲ್ಲಿ ಬೆಳೆಯೋದು ಬಹಳ ಸರಳವಾಗಿತ್ತು ಮತ್ತು ಸಹಜವಾಗಿತ್ತು. ಆದರೆ ಎರಡೂ ಮಾಧ್ಯಮಗಳು ಬೇರೆ ಬೇರೆಯೇ ಅನ್ನೋದನ್ನು ಕಲಾವಿದ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅಭಿನಯದ ಮಟ್ಟಿಗೆ ಈ ನೀವು ಹೇಳ್ತಾ ಇರ್ತಕ್ಕಂಥ, ನೀವು ಆಗ್ತಾ ಇರ್ತಕ್ಕಂಥ ಪ್ರಶ್ನೆ ಸರಿ, ಒಂದಕ್ಕೆ ಇನ್ನೊಂದು ಪೂರಕವಾಗಿ ಇರೋದಕ್ಕೆ ಸಾಧ್ಯ ಇದೆ. ಆದರೆ ಸೂಕ್ತವಾದ ವಾತಾವರಣ ಇಲ್ಲದೇ ಇದ್ದಾಗ ಯಾವನೇ ಒಬ್ಬ ಕಲಾವಿದ ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಇತ್ತೀಚೆಗೆ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಸಾಧನೆ ಕಡಿಮೆ ಆಗ್ತಾ ಇದೆ ಅಂತ ನೀವು ಪ್ರಶ್ನೆ ಹಾಕ್ತಾ ಇದ್ದೀರಿ. ಸಂಖ್ಯೆ ಸಾಧನೆ ಎರಡೂ ಕಡಿಮೆ ಆಗೋದಕ್ಕೆ ಇವತ್ತಿನ ಸಿನಿಮಾ ರಂಗದ ಸ್ಥಿತಿಗತಿ ಇದೆಯಲ್ಲ, ಅದರ ಕಡೆಗೆ ನಾವು ಯೋಚನೆ ಮಾಡಬೇಕಾಗಿದೆ. ಹಿಂದೆ ನಾವು ಮುಖ್ಯಮಂತ್ರಿ ಚಂದ್ರು ಇರ್ಬೋದು, ಸಿಂಹ ಇರ್ಬೋದು, ಕೃಷ್ಣೇಗೌಡ ಇರ್ಬೋದು, ನಾನಿರ್ಬೋದು, ನಮ್ಮಂಥವ್ರು ಅನೇಕ ಜನ ಬಂದ್ವಿ, ರಂಗದಿಂದ ಬಂದವ್ರನ್ನ ಆಯ್ಕೆ ಮಾಡ್ಕೋತಾ ಇದ್ರು. ಆದರೆ ನಂತರ ಇಲ್ಲಿ ಬರತಕ್ಕಂಥ ಸಿನಿಮಾಗಳಲ್ಲಿ ನಾವು ಅಭಿನಯಿಸೋದಕ್ಕೆ ಸಾಧ್ಯವಿಲ್ಲದೇ ಇರತಕ್ಕಂಥ ಒಂದು ಸ್ಥಿತಿಯು ನಿರ್ಮಾಣ ಆಗಿರೋದ್ರಿಂದ ಬಹುಶಃ ಸಂಖ್ಯೆ ಮತ್ತು ಸಾಧನೆ ಎರಡೂ ತಂತಾನೇ ಕಡಿಮೆ ಆಗಿದೆ ಅಂತ ಖಂಡಿತವಾಗಿಯೂ ಹೇಳ್ಬೋದು. ನಿಮ್ಮ ನಿಲುವು, ಪ್ರತಿಭೆ ಮತ್ತು ಕಂಠವನ್ನು
ಚಿತ್ರರಂಗ ಸಮರ್ಪಕವಾಗಿ ಬಳಸಿಕೊಂಡಿಲ್ಲ ಅನ್ನೋ ಮಾತಿದೆ. ಇದಕ್ಕೆ ನೀವೇನಂತೀರಿ? ನಾನು ಏನು ಹೇಳೋದು, ಯಾಕೆ ಬಳಸ್ಕೊಂಡಿಲ್ಲ ಅಂತ ಪ್ರಶ್ನೆಯನ್ನು ನೀವು ಅವ್ರಿಗೆ ಕೇಳಬೇಕು. ಒಂದು ಶ್ರುತಿ ಮಾಡಿಟ್ಟ ವೀಣೆ ಇದೆ, ನುಡಿಸೋನಿಗೆ ಗೊತ್ತಿಲ್ಲದ್ರೆ ವೀಣೆ ಏನು ಮಾಡುತ್ತೆ? ಸುಮ್ಮನೆ ನಾವು ವೀಣೆನ ಬೈಬೇಕಾಗತ್ತೆ ಅಷ್ಟೇ. ನನ್ನ ಧ್ವನಿಯನ್ನಾಗಲಿ ನಮ್ಮನ್ನ ಆಕಾರವನ್ನಾಗಲಿ ಸೂಕ್ತವಾಗಿ ಬಳಸ್ಕೋಬೇಕಂತ ಕೆಲಸ ಮಾಡಬೇಕಾಗಿದ್ದರು ನಿರ್ದೇಶಕರು. ಅವರಿಗೆ ಅವಕಾಶವನ್ನು ಕೊಡ್ತಕ್ಕಂಥ ನಿರ್ಮಾಪಕರು ಈ ಹಿಂದೆ ಕೆಲಸ ಮಾಡ್ತಾರೆ. ಆದರೆ ಅನೇಕ ರಾಜಕೀಯ ಕಾರಣಗಳು, ಸಾಂಸ್ಕೃತಿಕ ಮಾತ್ರವೇ ಅಲ್ಲ, ರಾಜಕೀಯ ಕಾರಣಗಳು ಇತ್ತೀಚೆಗೆ ಬಂದಿರೋದ್ರಿಂದ ನನ್ನಂಥವ್ರನ್ನು ಬಳಸ್ಕೊಳ್ಳೋದೇ ಇಲ್ಲ ಅಂತಂದರೆ ಆಶ್ಚರ್ಯ ಏನೂ ಇಲ್ಲವೇ ಇಲ್ಲ. ನೀವು ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿದ್ದಾಗ ಪರಿಸರದ ಬಗ್ಗೆ ವಿಶೇಷ ಕಾಳಜಿ ವಹಿಸಿದವರು. ನಿಮ್ಮ ಪರಿಸರ ಪ್ರೀತಿ ಈಗಲೂ ಮುಂದುವರೆದಿದೆಯಾ? ಪರಿಸರ ಪ್ರೀತಿ ಒಂದು ಕಾಲಕ್ಕಷ್ಟು ಇದ್ದು ಮತ್ತೆ ಬಿಡುವಂಥದ್ದು ಅಲ್ಲವೇ ಅಲ್ಲ. ಒಂದು ಸಾರಿ ಪರಿಸರದ ಪ್ರೇಮ ಮನುಷ್ಯನಿಗೆ ಬಂತು ಅಂದರೆ ಅವನು ಸಾಯುವ ತನಕ ಅದೇ ಕೆಲಸವನ್ನು ಮಾಡ್ತಾ ಹೋಗ್ತಾನೆ. ಪರಿಸರ ಪ್ರೇಮ ಇರುತ್ತೆ, ಪರಿಸರವನ್ನು ಮೊದಲು ಅಚ್ಚುಕಟ್ಟಾಗಿ ಇಟ್ಕೋಬೇಕು, ಆಮೇಲೆ ಒಳ್ಳೆಯ ಪರಿಸರವನ್ನು ಬೆಳೆಸೋದಕ್ಕೆ ಬೇಕಾದಂಥ ಪ್ರೋತ್ಸಾಹ ಮಾಡ್ಬೋದು. ಈಗೇನಾಗಿದೆ, ಪರಿಸರ ಅಂದರೆ ಬರೀ ನಿಸರ್ಗ ಅನ್ನೋದು ಅಷ್ಟೇ ಆಗಿಬಿಟ್ಟಿದೆ, ಗಿಡ ಮರ ಬಳ್ಳಿ ಹೂವು ಹಣ್ಣು ಅಂತ. ಆದರೆ ಅದಷ್ಟೇ ಅಲ್ಲ, ನಮ್ಮ ಸುತ್ತ ಇರತಕ್ಕಂಥ ನಮ್ಮ ಜನಗಳಲ್ಲಿಯೂ ಸಹ ಒಂದು ಒಳ್ಳೆಯ ಅರ್ಥಪೂರ್ಣವಾಗಿರ್ತಕ್ಕಂಥ ಬದುಕನ್ನು ನಡೆಸೋದಕ್ಕೆ ಬೇಕಾದ ಪ್ರೋತ್ಸಾಹ ಕೊಡೋದಿದೆಯಲ್ಲ, ಅದು ಬಹಳ ಮುಖ್ಯ ಅನಿಸುತ್ತೆ ನನಗೆ. ಮಗನ ಬಗ್ಗೆ ನೀವು ಕಂಡ ಕನಸು ನಿಜವಾಗಿದೆಯಾ? ಆಗಿದೆ ಮತ್ತು ಆಗಿಲ್ಲ. ಅವನು ಮಾಡಿರುವ ಕೆಲಸವನ್ನು ಅನೇಕ ಮೆಗಾ ಸೀರಿಯಲ್ಗಳಲ್ಲಿ ಮತ್ತು ಸಿನಿಮಾಗಳಲ್ಲಿ, ಪ್ಯಾರಿಸ್ ಪ್ರಾಣಿ ಆಗಿರ್ಬೋದು, ಸಿಂಗಾರವ ಅರಮನೆ ಆಗಿರ್ಬೋದು, ಅಥವಾ ಈಗ ಹೊಸದಾಗಿ ಮಾಡ್ತಾರೋ ಸಿನಿಮಾಗಳಿರ್ಬೋದು, ಇಲ್ಲಿ ತುಂಬ ಚೆನ್ನಾಗಿ ಅಭಿನಯಿಸಿ ಒಳ್ಳೆ ಹೆಸರನ್ನು ಮಾಡಿದ್ದಾನೆ ಅನ್ನೋದು ನನಗೆ ಸಮಾಧಾನ ಕೊಟ್ಟಿದೆ, ನಿಜ. ಆದರೆ ಅವನಿಗೆ ಇರುವ ತಾಕತ್ತನ್ನು ಸಂಪೂರ್ಣವಾಗಿ ಬೆಳೆಸ್ಕೋತಾ ಇಲ್ವಲ್ಲ ಅನ್ನೋ ಕೊರಗೂ ಸಹ ನನ್ನಡಿದೆ. ಅದರಿಂದಲೇ ಇದಕ್ಕೆ ಉತ್ತರ ಆಗಿದೆ ಮತ್ತು ಆಗಿಲ್ಲ. ಶರತ್ ಅವ್ರೆ, ನಿಮ್ಮ ಮದುವೆಯಾಗಿ ಎಷ್ಟು ವರ್ಷಗಳಾಯ್ತು? ನನಗೆ ಮದುವೆಯಾಗಿನ ಎಷ್ಟು ವರ್ಷ ಆಯ್ತೆ? ನೀವೇ ಹೇಳಿ. ನನಗೆ ಸ್ವಲ್ಪ ಮರು ಅವಳನ್ನೇ ಕೇಳಬೇಕು. ಎಷ್ಟು ವರ್ಷ ಆಯ್ತು ಮದುವೆಗೆ? ಎರಡು ವರ್ಷ. ಎರಡೂವರೆ ವರ್ಷ ಅಂತೆ. ನೀವೇನು ಮಾಡ್ತಿದ್ದೀರಿ? ನಿಮ್ಮದು ಅರೇಂಜ್ ಮ್ಯಾರೇಜಾ? ನಾನು ಎಮ್ ಬಿ ಎ ಇನ್ ಮಾರ್ಕೆಟಿಂಗ್ ಮಾಡಿದ್ದೀನಿ. ಐ ಎನ್ ಜಿ ವೈಶ್ಯ ಲೈಫ್ ಇನ್ಶೂರೆನ್ಸ್ ಕಂಪ್ನಿನಲ್ಲಿ ಸೇಲ್ಸ್ ಮ್ಯಾನೇಜರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ಮದುವೆಯಾಗಿ ಇಟ್ಸ್ ಅನ್ ಲವ್ ಮ್ಯಾರೇಜ್. ಅರೇಂಜ್ಡು ಆಯ್ತು ಆಮೇಲೆ. ಇಟ್ಸ್ ಅ ಲವ್ ಅಂಡ್ ಲವ್ ಕಮ್ ಅರೇಂಜ್ ಮ್ಯಾರೇಜ್. ನಮ್ಮ ಊರು ಹಿರಿಯವರು. ಆಮೇಲೆ ಇವಳು ನನ್ನ ಸ್ವಂತ ಸೋದರ ಮಾವನ ಮಗಳು, ಆದ್ದರಿಂದ ಚಿಕ್ಕ ವಯಸ್ಸಿನಿಂದ ಜೋಡಿನೂ ಕಟ್ತಾಯಿದ್ರು. ಆಮೇಲೆ ಇಬ್ರಿಗೂ ಬೆಳೆದ ನಂತರ ಪ್ರೀತಿ ಮೂಡಿತು, ಹಾಗೆ ಲವ್ ಮಾಡಿದ್ವಿ, ಮತ್ತೆ ಮದುವೆ ಆದ್ವಿ. ಶರತ್ ಅವರು ಬರೀ ವಿಲನ್ ಪಾತ್ರಗಳನ್ನೇ ಮಾಡ್ತಾರಲ್ಲ, ನಿಮ್ಗೇನನ್ಸುತ್ತೆ? ಅವರು ನೆಗೆಟಿವ್ ರೋಲೋ ಅಥವಾ ಪಾಸಿಟಿವ್ ರೋಲೋ, ಬಟ್ ಆ್ಯಸ್ ಅನ್ ಆ್ಯಕ್ಟರ್ ಅವರು ಯಾವ ಪಾತ್ರ ಎಷ್ಟು ಚೆನ್ನಾಗಿ ನಿಭಾಯಿಸಬಲ್ರು ಅನ್ನೋದು ಮುಖ್ಯ ಆಗುತ್ತೆ. ಮತ್ತು ಎಷ್ಟು ರಿಜಿಸ್ಟರ್ ಆಗುತ್ತೆ ಇನ್ ದ ಮೈಂಡ್ಸ್ ಆಫ್ ದ ಇದು ಆಡಿಯನ್ಸ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈವನ್ ನೆಗೆಟಿವ್ ರೋಲ್ ಆದ್ರೂ ಅವರು ತುಂಬಾ ಎಲ್ಲರ ಮೈಂಡ್ಸಲ್ಲೂ ಆಡಿಯನ್ಸ್ ಮೈಂಡ್ಸಲ್ಲಿ ತುಂಬ ಉಳಿದಿದ್ದಾರೆ ಅಂತ ನಾನು ಅಂದ್ಕೊತೀನಿ. ಬಟ್ ಅಟ್ ಹೋಮ್ ಇಸ್ ವೆರಿ ವೆರಿ ಫ್ರೆಂಡ್ಲಿ ಅಂಡ್ ಮತ್ತೆ ತುಂಬ ವೆರಿ ಸಾಫ್ಟ್ ಹಾರ್ಟೆಡ್ ಪರ್ಸನ್. ಮನೆಯಲ್ಲಿ ಇವಳು ವಿಲನ್. ನೀವು ಶೂಟಿಂಗ್ ಹೋಗ್ತೀರಾ? ನಿಮ್ಮ ಮನೆಯಲ್ಲಿ ಬಿಡುವಿದ್ದಾಗ ಏನು ಮಾಡ್ತೀರಿ? ನಾನು ಶೂಟಿಂಗ್ ಹೋಗಿದ್ದೀನಿ, ಆದರೆ ತುಂಬ ಶೂಟಿಂಗ್ಸ್ ಹೋಗಿಲ್ಲ ನಾನು ಅವ್ರ ಜೊತೆ. ಒಂದ್ಸರಿ ಬಂದಿದ್ಲು, ಬಂದಾದ್ಮೇಲೆ ಇನ್ನು ಯಾವತ್ತು ನನ್ನನ್ನು ಶೂಟಿಂಗ್ ಆಗಲಿ ಡಬ್ಬಿಂಗ್ ಆಗಲಿ ಕರ್ಕೊಂಡು ಹೋಗ್ಬೇಡ ಅಂತ ಹೇಳಿದ್ಲು. ಯಾಕಂತಂದರೆ ಒಂದು ದಿವಸ ಯಾವುದೋ ಒಂದು ಧಾರಾವಾಹಿ ಶೂಟಿಂಗಿಗೆ ಕರ್ಕೊಂಡು ಹೋಗಿ ನಾನೊಂದು ಕಡೆ ಎಲ್ಲೂ ಶೂಟಿಂಗ್ ಕೊಟ್ಟೋದೆ, ಆಕೆ ಇನ್ನೊಂದು ಸ್ಥಳದಲ್ಲೇ ಭಾಳ ಹೊತ್ತು ಕಾಯಬೇಕಾಯ್ತು. ಆಮೇಲೆ ಡಬ್ಬಿಂಗಲ್ಲೂ ಅಷ್ಟೇ, ಎಷ್ಟು ಸರಿ ರಿಟೇಕ್ಸು ರಿಟೇಕ್ಸ್ ಮಾಡ್ತೀರಾ, ಬೋರ್ ಹೊಡೆದೋಗ್ಬಿಡುತ್ತೆ ಅಂತಿರ್ತಾಳೆ. ಆದರೆ ಸಿನಿಮಾ ನೋಡೋದಕ್ಕಂತೂ ಇಷ್ಟಪಡ್ತಾಳೆ, ಸಿನಿಮಾ ನೋಡಿಬಿಟ್ಟು ಆಮೇಲೆ ನನ್ನ ಮೇಲೆ ಕಾಮೆಂಟ್ ಅಂತೂ 100% ಮಾಡ್ತಾಳೆ. ಮತ್ತು ಬಿಡುವಿದ್ದಾಗ ಅಂದರೆ ನಾನು ವರ್ಕ್ ಮಾಡ್ತಾ ಇರ್ತೀನಿ, ಸೊ ವೀಕೆಂಡ್ಸಲ್ಲಿ ಬಿಡುವಿರುತ್ತೆ, ಆವಾಗ ಫ್ಯಾಮಿಲಿ ಜೊತೆ ಇನ್ವಾಲ್ವ್ ಆಗ್ತೀನಿ. ಅಂದರೆ ಕಿಚನ್ ಒಳಗೆ ಅಡುಗೆ ಮಾಡಿ ಅಡುಗೆ ಕೆಲಸ ಆಗಲಿ ಅಥವಾ ಟಿ ವಿ ನೋಡೋದಾಗಲಿ ಆ ಥರ, ಅಥವಾ ಮೇ ಬಿ ಅವ್ರ ಫಿಲಮ್ಸ್ ಬಂದಾಗ ಅದ್ರ ಬಗ್ಗೆ ಕ್ರಿಟಿಸೈಸ್ ಮಾಡೋದಾಗಲಿ. ನೀವು ಹೀರೋ ಆಗುವ ಆಸೆಯಿಂದ ಚಿತ್ರರಂಗಕ್ಕೆ ಬಂದ್ರ ಅಥವಾ ಪೋಷಕ ನಟನಾಗುವುದೇ ನಿಮ್ಮ ಗುರಿಯಾಗಿತ್ತ? ನಾನು ಏನನ್ನೂ ಅಂದ್ಕೊಂಡು ಬರಲಿಲ್ಲ, ಇಲ್ಲಿ ನಾಯಕ ನಟನಾಗಬೇಕು ಅಥವಾ ಪೋಷಕ ನಟನಾಗಬೇಕು ಅಂತ ಈ ಥರದ್ದೇನು ಯೋಚನೆ ಮಾಡಲಿಲ್ಲ. ನಟ ಆಗಬೇಕು ಅಂತ ನಾನು ಚಿತ್ರರಂಗಕ್ಕೆ ಬಂದೆ. ನಾವು ರಂಗಭೂಮಿನಲ್ಲೂ ಕೂಡ
ನನಗಿದೇ ಪಾತ್ರ ಬೇಕು ಅದೇ ಪಾತ್ರ ಬೇಕು ಅಂತ ಕೇಳೋದಕ್ಕಾಗ್ತಿರ್ಲಿಲ್ಲ. ಯಾಕಂದರೆ ನಾವು ಬೇಸಿಕಲಿ ಮೂಲಭೂತವಾಗಿ ನಾವು ನಾಟಕದಿಂದ ಬಂದವರಾದ್ರಿಂದ ಅಲ್ಲಿ ನಿರ್ದೇಶಕರು ಯಾವ ಪಾತ್ರವನ್ನು ನಮಗೆ ಕೊಡ್ತಾರೋ ಆ ಪಾತ್ರವನ್ನು ನಾವು ಅಚ್ಚುಕಟ್ಟಾಗಿ ನಿಭಾಯಿಸಬೇಕಾಗಿತ್ತೆ ಹೊರತು ನನಗಿದೇ ಕೊಡಿ ಅದೇ ಕೊಡಿ ಅಂತ ಹೇಳೋದು ತಪ್ಪಾಗ್ತಿತ್ತು. ಹೀಗಾಗಿ ನನಗೆ ಚಿತ್ರರಂಗದಲ್ಲೂ ನಾನು ನನಗಿದೇ ಬೇಕು ಅಂತ ಬಯಸಿದ್ರೆ ಬಹುಶಃ ಅದು ನನಗೆ ಸಿಗ್ತಿತ್ತೋ ಇಲ್ವೋ. ಆದ್ದರಿಂದ ನಿರ್ದೇಶಕರು ನಿರ್ಮಾಪಕರು ನನಗೆ ಏನನ್ನು ಕೊಡ್ತಾ ಬಂದರೋ ಅದನ್ನು ಮಾತ್ರ ಮಾಡ್ತಾ ಇದ್ದೀನಿ. ನಿಮ್ಮ ನಿಲುವು ಮತ್ತು ಕಂಠದಿಂದಾಗಿಯೇ ನಿಮಗೆ ಖಳನ ಪಾತ್ರಗಳು ಹೆಚ್ಚಾಗಿ ಸಿಗುತ್ತಿವೆ ಅಂತ ಅನಿಸಿದೆಯಾ? ಎಲ್ಲ ಒಂದೊಂದು ಸರಿ ಹಾಗಂತ ಅನಿಸಿದೆ ಕೂಡ. ಯಾಕಂತಂದರೆ ನನ್ನನ್ನು ಮತ್ತು ನಮ್ಮ ತಂದೆನ ಯಾರಾದರೂ ನೋಡಿದಾಗ ಮಾತಾಡಿಸಿದಾಗ ಅವ್ರಿಗೆ ಎಲ್ಲೋ ಒಂದು ಕಡೆ ಏನಪ್ಪ ಇವರು ಇಷ್ಟು ಹೊರಟು ಜನ ಅಂದರೆ ಕಂಠದಿಂದ ಹೊರಟು ಶರೀರದಿಂದ ಇವರು ಹೊರಟಾಗಿರಬಹುದು ಅನ್ನೋ ಏನೇನೋ ಪ್ರಿಕನ್ಸೀವ್ಡ್ ನೋಷನ್ಸ್ ಜನಗಳಿಗೆ ಇರೋದ್ರಿಂದ ಎಲ್ಲ ನಮ್ಮ ನೋಡಿದ ತಕ್ಷಣ ಭಯ ಪಟ್ಕೊಳ್ಳೋದ್ರಿಂದ ನಾವು ವೈಯಕ್ತಿಕವಾಗಿ ಕೂಡ ಭಾಳ ಹೊರಟು ಜನ ಅಂತ ಅಂದ್ಕೊಂಡ್ಬಿಡ್ತಾರೆ. ಹೀಗಾಗಿ ಆ ಥರದ ಪಾತ್ರಗಳೇ ಸಿಗ್ತಾ ಇರ್ಬೋದು, ನನಗೇನು ಬೇಜಾರಿಲ್ಲ. ಅದೇ ಒಂದು ಅಡ್ವಾಂಟೇಜ್ ಆಗಿ ತಿರುಗಿರೋದ್ರಿಂದ ಆಯಿತು ಬಿಡು ವಿಲನ್ ಪಾತ್ರಗಳಿಗೆ ನಾನು ಸೂಕ್ತ ಅಂತ ಅವ್ರಿಗೆ ಅನಿಸಿದೆ ಮಾಡ್ತಿದ್ದೀನಿ. ನಿಮ್ಮ ವಯಸ್ಸಿಗೆ ಮೀರಿದ ಪಾತ್ರಗಳಲ್ಲೇ ನೀವು ಕಾಣಿಸ್ಕೊಳ್ತಿದ್ದೀರಿ, ಇದ್ಯಾಕೆ ಹೀಗೆ? ಅನಿವಾರ್ಯನಾ ಅಥವಾ ನಿಮಗಿದೇ ಇಷ್ಟನಾ? ಅನಿವಾರ್ಯನೂ ಅಲ್ಲ, ಅದು ನನಗೆ ಇಷ್ಟ ಅಂತನೂ ಅಲ್ಲ. ನನ್ನ ಪಾಲಿಗೆ ಬಂದದ್ದು ಆ ಥರದ ಪಾತ್ರಗಳು, ಹೀಗಾಗಿ ನಾನು ಆ ಥರದ ಪಾತ್ರಗಳನ್ನು ಹೆಚ್ಚೆಚ್ಚು ಮಾಡ್ತಿದ್ದೀನಿ ಅಂತ ಕಾಣುತ್ತೆ. ನನಗೂ ಅವು ಚಾಲೆಂಜಿಂಗ್ ಪಾತ್ರಗಳು ಅಂತ ಅನಿಸುತ್ತೆ. ಯಾಕೆಂತಂದರೆ ಒಂದು ಒಬ್ಬ ನಟ ಯಾವಾಗಲೂ ವಿಭಿನ್ನವಾದ ಪಾತ್ರಗಳನ್ನು ಮಾಡೋದಕ್ಕೆ ಬಯಸ್ತಾನೆ. ಒಬ್ಬ ನಿಜವಾದ ನಟ ನನಗೆ ಮುಖ್ಯಮಂತ್ರಿ ಪಾತ್ರ ಆಗ್ಬೋದು, ಅಥವಾ ಒಬ್ಬ ಗೌಡನ ಪಾತ್ರ ಆಗ್ಬೋದು, ಇನ್ನೊಂದು ಒಬ್ಬ ಟೆರರಿಸ್ಟಿನ ಪಾತ್ರ ಆಗ್ಬೋದು. ಈ ಥರದ ವಿಭಿನ್ನವಾದ ಪಾತ್ರಗಳು ಸಿಗ್ತಾ ಇದೆ. ಅದರಿಂದ ಅನಿವಾರ್ಯ ಅಂತೇನಿಲ್ಲ, ನನಗೆ ಯಾವ್ದು ಕೊಟ್ಟರು ನಾನು ಮಾಡೋದಕ್ಕೆ ನನ್ನಲ್ಲಿ ಆತ್ಮವಿಶ್ವಾಸ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಚೆನ್ನಾಗಿ ನಟಿಸಿದ್ದರೂ ಆ ಸಿನಿಮಾ ಸೋತ ಸಂದರ್ಭಗಳು ಇದೆಯಾ? ಸಾಕಷ್ಟಿದೆ, ಸಾಕಷ್ಟು ಸಿನಿಮಾಗಳು ಚೆನ್ನಾಗಿ ನಟಿಸಿದ್ರು ಸೋತಿವೆ. ಸೋಲೋದಕ್ಕೆ ಕಾರಣ ಅವು ಕೆಟ್ಟ ಸಿನಿಮಾಗಳು ಅಂತಲ್ಲ, ಭಾಳ ಒಳ್ಳೊಳ್ಳೆ ಉತ್ಕೃಷ್ಟವಾದಂಥ ಸಿನಿಮಾಗಳೇ ಸೋತಿವೆ. ಉದಾಹರಣೆಗೆ ನನ್ನ ಮೊದಲನೇ ಸಿನಿಮಾ ಹುಲಿಯ, ಕೆ ವಿ ರಾಜು ಅವ್ರದು, ಆಮೇಲೆ ಪ್ಯಾರಿಸ್ ಪ್ರಣಯ, ನಾಗತಿಹಳ್ಳಿ ಚಂದ್ರಶೇಖರ್ ಅವ್ರದು ಒಳ್ಳೆ ಸಿನಿಮಾ ಮತ್ತು ಒಳ್ಳೆ ಪಾತ್ರ ಕೂಡ. ನಾಟಕಗಳಲ್ಲಿ ನಟಿಸುವ ಸುಖ ಸಿನಿಮಾದಲ್ಲಿಲ್ಲ ಅಂತ ರಂಗಭೂಮಿಯಿಂದ ಬಂದವರೆಲ್ಲ ಹೇಳ್ತಾರೆ, ನೀವೇನಂತೀರಿ? ರಂಗಭೂಮಿಯಿಂದ ಬಂದವರು ಏನು ಹೇಳ್ತಾರೋ ಅದನ್ನೇ ನಾನು ಹೇಳ್ತೀನಿ. ಯಾಕೆಂತಂದರೆ ಒಂದೊಂದು ಸರಿ ವೇದಿಕೆಯ ಮೇಲೆ ನೀವು ಎಂಟರ್ ಆದರೆ ನಾಟಕ ಮುಗಿದ ನಂತರವೇ ನೀವು ಆಚೆ ಬರೋದು, ಅಂದರೆ ಪಾತ್ರದ ಒಳಗೆ ಹೋಗ್ಬಿಟ್ರೆ ಆಚೆ ಬರೋದು ನಾಟಕ ಮುಗಿದ ನಂತರವೇ. ಆದರೆ ಇಲ್ಲಿ ಬಿಡಿ ಬಿಡಿ ಶಾಟ್ಗಳು, ನೀವು ಒಂದು ಶಾಟ್ಗೆ ತಯಾರಿ ನಡೆಸಿದ್ರೆ ಮತ್ತೊಂದು ಶಾಟ್ ಇನ್ಯಾವಾಗಲೂ ಸಾಯಂಕಾಲದ ಕಡೆ ಬರುತ್ತೆ. ಹೀಗಾಗಿ ತೃಪ್ತಿ ಅನ್ನೋದು ಕಲಾವಿದನಿಗೆ ನಾಟಕದಲ್ಲಿ ಅಂತಲೇ ಹೇಳ್ಬೋದು. ನಿಮ್ಮಂಥ ನಟನಿಗೆ ಪರಭಾಷೆಗೆ ಹೋಗುವುದು ಕಷ್ಟವೇನಲ್ಲ, ನಿಮ್ಗೆ ಅದು ಇಷ್ಟವಿಲ್ವೋ ಅಥವಾ ಅವಕಾಶಗಳು ಬರಲಿಲ್ವೋ? ನೋಡಿ, ನಾನು ಈಗ ನಟನೇನೆ ವೃತ್ತಿಯಾಗಿ ತಗೊಂಡಿದ್ದೀನಿ. ಈಗ ಸಾಕಷ್ಟು ಕಲಾವಿದರು ಬೇರೆ ಬೇರೆ ಭಾಷೆಗಳಿಂದ ನಮ್ಮಲ್ಲಿಗೆ ಬಂದು ಕನ್ನಡ ಚಿತ್ರದಲ್ಲಿ ಅಭಿನಯಿಸ್ತಾರೆ. ನಮ್ಮಲ್ಲಿ ಎಷ್ಟೋ ಕಲಾವಿದರು, ಪ್ರತಿಭಾವಂತ ಕಲಾವಿದರು ಇಲ್ಲಿ ಅವಕಾಶಗಳು ಸಿಗದೆ ಹೋದಾಗ ಅಲ್ಲಿ ಹೋಗಿ ಮಿಂಚಿದ್ದು ಇದೆ. ಹೀಗಾಗಿ ನನಗೇನು ಅಲ್ಲೇ ಹೋಗಿಬಿಟ್ಟು ತಮಿಳಾಗಲಿ ತೆಲುಗಾಗಲಿ ಇಂಥ ಭಾಷೆಗಳಲ್ಲೇ ಅಭಿನಯಿಸಬೇಕು ಅಂತೇನೂ ಇಲ್ಲ. ಆದರೆ ಇದು ನನ್ನ ವೃತ್ತಿಯಾಗಿರೋದ್ರಿಂದ ನನಗೆ ನನ್ನ ಕನ್ನಡ ಚಿತ್ರರಂಗ ನನ್ನ ಪ್ರತಿಭೆನ ಅಥವಾ ನನ್ನನ್ನು ದುರ್ಬಳಕೆ ಮಾಡಿಕೊಂಡಾಗ ಅಥವಾ ಅವಕಾಶಗಳು ಕೊಡದೆ ಹೋದಾಗ ಬೇರೆ ಭಾಷೆಯವರು ನನಗೆ ಅವಕಾಶಗಳನ್ನು ಕೊಟ್ಟರೆ ಸರ್ವೇ ಸಾಮಾನ್ಯ ಯಾವುದೇ ಒಬ್ಬ ಕಲಾವಿದ ಇಲ್ಲ ಅಂತ ಹೇಳಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಪ್ಪನಂತೆ ಮಗ ಅನ್ನೋ ಮಾತಿದೆ, ನಿಮ್ಮ ಮಟ್ಟಿಗೆ ಅದು ನಿಜಾನಾ? ನಾನು ಹೇಗೆ ಹೇಳಿ, ಅದು ನೋಡಿದವರು ಹೇಳಬೇಕು. ಹೇಳಿದ್ದಾರೆ ಸಾಕಷ್ಟು ಜನ, ಸ್ನೇಹಿತರು, ಕಲೀಗ್ಸ್ಗಳು, ಆಮೇಲೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಾಗ ನಾನು ಅಪ್ಪ ಇಬ್ಬರೂ ಈ ಥರದ ನೀವು ಹೇಳ್ತಿರೋ ಮಾತನ್ನೇ ಸಾಕಷ್ಟು ಜನ ಹೇಳಿದ್ದಾರೆ. ಇರ್ಬೋದೇನೋ, ಆದರೆ ನನ್ನನ್ನು ಕೇಳಿದಾಗ ಅಪ್ಪ ಒಂದು ಪಟ್ಟಲ್ಲ 10 ಪಟ್ಟು ಮಗನಿಗಿಂತ ಮೇಲಿದ್ದಾರೆ ಸಾಕಷ್ಟು. ಈಗ ನನಗೆ ಬರೀ ನಟನೆ ಒಂದೇ ವೃತ್ತಿ, ಆದರೆ ನಮ್ಮ ತಂದೆ ಭಾಳ ಮಲ್ಟಿಫಿಸಿಟೆಡ್ ಮ್ಯಾನ್. ಅವರು ಬೇಸಿಕಲಿ ಪ್ರೊಫೆಸರ್ ಇನ್ ಇಂಗ್ಲೀಷ್ ಆಗಿದ್ದವರು, ಬರೀ ಮೇಸ್ಟ್ರಿಗಿರಿ ಮಾಡಿಕೊಂಡಿರಲಿಲ್ಲ. ಅವರು ಸಾಕಷ್ಟು ಬೇರೆ ಬೇರೆ ಪ್ರವೃತ್ತಿ ಅವರಿಗೆ ಇತ್ತು. ಈಗ ನಾಟಕ ಆಗ್ಬೋದು ಅಥವಾ ಮನೆಯಲ್ಲಿ ಒಳ್ಳೆ ಅವೆಲ್ಲ ಬಿಡುವಾಗಿದ್ದಾಗ ಅಡುಗೆ ಮಾಡ್ತಾರೆ, ಆಮೇಲೆ ಟೈಲರಿಂಗ್ ಗೊತ್ತು ಅವ್ರಿಗೆ, ಹೀಗೆ. ಬಟ್ ನಾನು ಒಂದಕ್ಕೆ ಸೀಮಿತ, ಆದರೆ ಅಪ್ಪ ಸಾಕಷ್ಟು ವಿಷಯಗಳಲ್ಲಿ ಪರಿಣಿತ. ಅದರಿಂದ ಆ ಇದರಲ್ಲಿ ಹೋಲಿಕೆ ಇಲ್ಲವೇ ಇಲ್ಲ.
ಆದರೂ ಜನ ನಮ್ಮಿಬ್ಬರ ನಟನೆಯನ್ನು ನೋಡಿ ಆ ಮಾತುಗಳನ್ನು ಹೇಳಿದಾಗ ತುಂಬಾ ಖುಷಿ ಆಗುತ್ತೆ. ಮನೆಯನ್ನ ಹೀಗೆ ಕಟ್ಟಬೇಕು ಅಂತ ಪ್ಲಾನ್ ಮಾಡಿದವ್ರು ಯಾರು? ಪ್ಲಾನ್ ಅಂತೂ ನಾನು ಮಾಡಲಿಲ್ಲ. ನನ್ನಲ್ಲಿ ಎತ್ತರವಾದ ಹೆಂಚಿನ ಮನೆಗಳಿರ್ತಾವಲ್ಲ, ಆ ಥರದಲ್ಲಿ ಪ್ರತ್ಯೇಕವಾಗಿರಬೇಕು ಅನ್ನೋ ಬಯಕೆ ನನಗಿತ್ತು. ನವನಾಥ್ ಕಾನಡೆ, ಶಂಕರ್ ಕಾನಡೆ ಅನ್ನೋ ಹೆಸರಾಂತ ವಾಸ್ತುಶಿಲ್ಪಿಗಳು ನನ್ನ ಕನಸನ್ನು ಸಾಕಾರ ಮಾಡಿ ಪ್ಲಾನ್ ಮಾಡಿಕೊಟ್ರು. ಈ ಮನೆಯಲ್ಲಿ ಇದ್ದೀವಿ. ಹೀಗೆ ಮನೆ ಕಟ್ಟೋದ್ರಿಂದ ತುಂಬ ಉಳಿತಾಯ ಆಗಿದೆಯಾ ನಿಮಗೆ? ಉಳಿತಾಯ ಆಗಿದೆ, ತುಂಬ ಉಳಿತಾಯ ಆಗಿಲ್ಲ. ಈ ಫೌಂಡೇಶನ್ ಲೆವೆಲಲ್ಲಿ ಒಂದು 40% ಉಳಿತಾಯ ಆಗಿದೆ ಅಂತ ಅನಿಸಿದೆ. ಮಿಕ್ಕಿದ್ದೆಲ್ಲ ನಾವು ಬಳಸೋ ಸಾಮಗ್ರಿ ಮೇಲೆ ಹೋಗುತ್ತಾದ್ರಿಂದ ಅಂಥ ಉಳಿತಾಯ ಏನಲ್ಲ. ಬಟ್ ಎಕನಾಮಿಕಲ್ ಹೌಸ್ ಅನ್ನೋದ್ರಲ್ಲಿ ಸುಳ್ಳೇನಿಲ್ಲ. ನಿಮಗೆ ಮನೆ ಈ ರೀತಿ ಇರೋದ್ರಿಂದ ಕ್ಲೀನ್ ಮಾಡೋದಕ್ಕೆ ಕಷ್ಟ ಅನ್ಸಲ್ವಾ? ತುಂಬ ಕಷ್ಟ ಅನಿಸುತ್ತೆ. ಮೊದಲು ತುಂಬ ಆಸೆಯಿಂದಾಗ ಕಟ್ಟಿದಾಗ ತುಂಬ ಆಸೆಪಟ್ಟು ತುಂಬ ಚೆನ್ನಾಗಿದೆ ಅಂದ್ಕೊಂಡೆ. ಈಗ ಕ್ಲೀನ್ ಮಾಡ್ತಾ ತುಂಬ ಸಾಕಾಗೋಗ್ತಾ ಇದೆ. ವಯಸ್ಸು ಬೇರೆ ಆಯ್ತಲ್ಲ, ಸ್ವಲ್ಪ ಕೆಲಸ ಮಾಡಿದ್ರು ಕಷ್ಟ ಅನಿಸುತ್ತೆ. ಆಮೇಲೆ ಈ ಮನೆಯಲ್ಲಿ ಧೂಳಿದ್ರೂ ಕಂಡು ಬರಲ್ಲ, ಅದೇ ಒಂದು ಪ್ಲಸ್ ಪಾಯಿಂಟ್. ನಿಮ್ಮ ಮಗ ಮಾಡುವ ಪಾತ್ರಗಳು ನಿಮಗೆ ಇಷ್ಟವಾಗುತ್ತಾ? ಅವರ ಸಿನಿಮಾ ಸೀರಿಯಲ್ಗಳೆಲ್ಲ ನೀವು ನೋಡ್ತೀರಾ? ನನ್ನ ಮಗಂದು ನಾನು ಸೀರಿಯಲ್ಲು ಸಿನಿಮಾಗಳು ಯಾವುದನ್ನು ಮಿಸ್ ಮಾಡಲ್ಲ. ಅವನು ಯಾವ ಥರ ಅಭಿನಯ ಮಾಡ್ತಾನೆ ಅಂತ ನಾನು ತುಂಬ ಇಷ್ಟಪಟ್ಟು ನೋಡ್ತೀನಿ. ನನ್ನ ಮಗನ ಬಗ್ಗೆ ನಾನು ತುಂಬ ಹೆಮ್ಮೆಯನ್ನು ಪಡ್ತಿದ್ದೀನಿ. ನನ್ನ ಅಭಿನಯ ಅಷ್ಟಾಗಿ ಇಷ್ಟಪಡಲ್ಲ. ನೀವೆಲ್ಲ ತುಂಬ ಬ್ಯುಸಿ ಇದ್ರು, ನಮಗೋಸ್ಕರ ಶೂಟಿಂಗ್ ಕ್ಯಾನ್ಸಲ್ ಮಾಡಿಕೊಂಡು ಆಫೀಸಿಗೆ ರಜೆ ಹಾಕಿ ಬಿಡುವು ಮಾಡಿಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಈ ಟಿವಿಯ ಪರವಾಗಿ ತುಂಬ ಧನ್ಯವಾದಗಳು. ಧನ್ಯವಾದಗಳು. ಅಂದಹಾಗೆ ಮರ್ತಿದ್ದೆ, ಈತ ಪ್ರೇಮ್ ಕುಮಾರ್ ಅಂತ, ಕಲಾವಿದ ಆಗಬೇಕು ಅಂತ ಯಾದವಾಡಿಗೆಯಿಂದ ಇಲ್ಲಿಗೆ ಬಂದಿದ್ದಾನೆ. ಕಲಾವಿದ ಒಂದೆರಡರಲ್ಲಿ ಮಾಡಿದ್ದಾನೆ, ಗೃಹಭಂಗ, ಬಾಂಧವ್ಯದಲ್ಲಿ ಮಾಡಿದ್ದಾನೆ. ಕಲಾವಿದರ ಸೇವೆ ಮಾಡೋದ್ರಿಂದ ನನಗೆ ಸಂತೋಷ ಸಿಗುತ್ತೆ ಅಂತ ನಮ್ಮ ಮನೆಯಲ್ಲಿ ಉಳ್ಕೊಂಡಿದ್ದಾನೆ. ಅವನಿಗೆ ಕಲಾವಿದ ಆಗುವಂಥ ಒಳ್ಳೆಯ ದಿವಸ ಬರಲಿ. ಮತ್ತು ನಮ್ಮನ್ನೆಲ್ಲ ಇಷ್ಟೊತ್ತು ನೀವು ಸಹಿಸಿಕೊಂಡಿದ್ದಕ್ಕೆ ಈ ಟಿ ವಿಯವರಿಗೆ ಮತ್ತು ಪ್ರೇಕ್ಷಕರಿಗೆ ಎಲ್ರಿಗೂ ನಮ್ಮ ಕುಟುಂಬದ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಲೋಹಿತಾಶ್ವ ಅವರ ಮನೆ ಮನ ಎರಡನ್ನು ನೋಡಿದ್ರಿ, ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇನ್ನೂ ಇದೇ ಥರ ತುಂಬ ಎಪಿಸೋಡ್ಗಳು ಬೇರೆ ಬೇರೆ ಕಲಾವಿದರದು ಕಲಾವಿದೆಯರದು ನನ್ನ ಹತ್ರ ಇದೆ, ಅದನ್ನೆಲ್ಲ ಹಾಕ್ತಾ ಹೋಗ್ತೀನಿ. ನೋಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಥ್ಯಾಂಕ್ ಯು.